ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಇಡದೊಳಗ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ನೋಡ್ರಿಪ್ಪ, ಎಲ್ಲ ದೇವ್ರಿಗೆಲ್ಲ ದೀಪ ಹಚ್ಚಿದ್ದಾರೆ. ಈಗ ಒಂದು ಸ್ವಲ್ಪ ಬಿಸಿನೀರು ಮತ್ತೊಂದು ಸ್ವಲ್ಪ ಚಹಾ ಕುಡಿಯನ್ರಿ. ಈಗ ಇವ್ರು ನೋಡ್ರಿ, ನಮ್ಮ ಮನೆಯವ್ರಂತೂ ಒಲೆ ಮುಂದೆ ಕುತ್ಕೊಂಬಿಟ್ರಿ, ಯಾಕಂದ್ರೆ ಥಂಡಿನೂ ಅಷ್ಟು ಐತ್ರಿಪ್ಪ ಇಲ್ಲಿ ನಮ್ಮ ಕಡೆಗೆ. ಎಷ್ಟು ಥಂಡಿ ಬಿಟ್ಟೈತಿಪ್ಪ ಅಂತಿದ್ರೆ, ಅಯ್ಯೋ ಅದು ಸ್ವಲ್ಪ ಹೊರಗೆಲ್ಲ ಕಸ ಪಸ ಹೊಡೆದು ಬಂದು ಕೈಕಾಲು ಮುಖ ತೊಗೊಂಬಿಟ್ಟಂದ್ರೆ ಕೈ ಅಂತೂ ಹಂಗೆ ಹಲ್ಲೆಲ್ಲ ಗಿಟ್ಟ ಹಿಡ್ದಂಗೆ ಹಾಕತ್ತವ್ರಿ. ಅರಿಪ್ಪ, ಹೌದಾ? ನೀನು ಅರಿಪ್ಪ ಕಾಣವಲ್ತಲ್ಲ ಮಕ್ಕ ನಿಂದು. ಅಯ್ಯೋ ನೋಡ್ರಿ ಇಲ್ಲಿ ದೊಡ್ಡದನ್ನು ಶೆಟ್ರ್ ಹಾಕೊಂಡು. ನಮ್ಮ ಮನೇರಂತ ಬೆಳಿಗ್ಗೆ ಗೆದ್ದ ತಕ್ಷಣ ಎಷ್ಟು ಕುಂತಾರೆ ರೀ, ಎಲ್ಲರಿಗೆ ನೀರು ಕಾಸು ಕಾಸು ಕೊಡಾಕತ್ತಾರೆ. ಕುತ್ಕೊಂಡು ಬೆಚ್ಚಗೆ ಕಾ ಬೆಚ್ಚಗನಾಗಿರಿ ಅಂತವ್ರಿ ನೀವು ಥಂಡಿಗೆ. ಹೌದು ಥಂಡಿ ಜಾಸ್ತಿ ಐತ್ರಿ, ಏನು ಮಾಡೋಕ್ಕಾಗಿಲ್ಲ. ಮತ್ತು ಥಂಡಿ ದಿನಾನ ಇದು ಹಂಗಂತಂದು ಥಂಡಿನ ಥಂಡಿ. ಇವತ್ತು ಆ ಕಡೆ ಬಿಸ ತುಂಬಲಿಲ್ಲರಿಪ್ಪ. ಇವತ್ತೆಲ್ಲರೂ ಥಂಡಿಗೆ ನಾ ಜಳಕಾವಲ್ಲ ನೀ ಜಳಕಾವಲ್ಲ ಅಂದರೆ ಹಂಗಂತ ಒಂದು ಅಮ್ಮ ಮೀನು ಕೊಯ್ ಬಂದ್ರಲ್ಲ ರೀ, ಮೀನು ಕೊಯ್ ಬಂದು ತೊಕೊಂತಾರ ಅವ್ರು ಅಂತೇಳಿ ಇಟ್ಟಿದ್ವಿ ಅಷ್ಟ ತೊಕೊಂಡ್ರವ್ರು. ಅರಿಪ್ಪ ಚಾಮ ಚಾಗೈತಿ. ಥಂಡಿ ಭಾಳ ಐತವ ಇವ. ಇಲ್ಲಿ ನೋಡ್ರಿ ಇವಾಗ ಅನ್ನ ರೆಡಿ ಆಯ್ತು. ಇವಾಗ ಏನು ಮಾಡ್ತೀನಿಪ್ಪ ಅಂದ್ರೆ ಒಂದು ಸ್ವಲ್ಪ ಇದ್ರದ್ದು ಸಾರು ಮಾಡಿಬಿಡ್ತೀನಿ ರೀ. ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಚಾಕಿ ಸಾರು ಮಾಡಿಬಿಡ್ತೀನಿ. ಅಂಥ ಸಾರು ಭಾಳ ಇಷ್ಟಪಡ್ತಾರೆ ನಮ್ಮ ಮಕ್ಕಳು. ಒಣ ಖಾರ ಪುಡಿ ಹಾಕಿ ಮಾಡಿದ್ನಿ ಅಂದ್ರೆ ಹೆಂಗಂತ ಅಂದು ಈಗ ಅದ್ರದ್ದು ಸಾರು ಮಾಡ್ತೀನಿ ರೀ. ನೆಗಡಿ ಒಂದು ಆದಂಗೆ ಆಗಿಬಿಟ್ಟದ್ರಿಪ್ಪ, ಯಾಕೆ ಗಂಟ್ಲು ಅದೆಲ್ಲ ಕೆಬರ್ಸಾಕಿಬಿಟ್ಟದ. ಇದು ಕೊತ್ತಂಬರಿ, ಕರಿಬೇವು, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ತೊಗೊಂಬಂದಿಲ್ಲ ರೀ ನಿನ್ನೆ. ಇದನ್ನು ಬುಟ್ಟಿಗೆ ಹಾಕಿಲ್ಲ ನಾ ಇನ್ನು, ಬುಟ್ಟಿಗೆ ಅದೆಲ್ಲ ಹಾಕ್ತೀನಿ ರೀ. ಸಣ್ಣಗೆ ತೆಗಿಯೋದನ್ನು ಇದನ್ನು ಚಹಾ ಸೋಸೋದು ಟೈಮ್ ಆತ ರೀ ನಿನಗೆ. ಪಟಪಟ್ಟು ಚಹಾ ಕುಡಿ ನಿಟ್ಟ ಬಿಸ್ಕಿಟ್ ಐತೆ ನೋಡೋ, ಬಿಸ್ಕಿಟ್ ತಗೋ. ಇದು ಉಳ್ಳಾಗಡ್ಡಿ ಸಾರು ಮಾಡ್ತೀನಿ, ಸ್ವಲ್ಪ ಅನ್ನ ಉಂಡು ಅನ್ನ ಕಟ್ಕೊಂಡು ಹೋ ನೀನು. ಆತು ಆತು, ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದ ಅಂತ ಹೇಳಿದ್ರೆ ಟೊಮೆಟೊ ಅದೆಲ್ಲ ಹಾಕಿಬಿಡ್ತೀನಿ. ಹಾಂ ಜಲ್ದಿ ಆಗುತ್ತೆ, ಇದೇನು ಲೇಟ್ ಆಗಿಲ್ಲ ಏನಿಲ್ಲ. ಇಲ್ಲಿ ನೋಡಿರಿ, ಖಾರ, ಉಪ್ಪು, ಅರ್ಶಿನ ಪುಡಿ, ಟೊಮೆಟೊ ಹಣ್ಣು ಎಲ್ಲ ಕೂಡ ಹಾಕಿ ಸ್ಲೋ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಈಗ ನೀರು ಹಾಕಿಬಿಟ್ರೆ ಉಳ್ಳಾಗಡ್ಡಿ ಸಾರು ರೆಡಿ ಆಗುತ್ತೆ ರೀ. ಇವಾಗ ನೋಡಿರಿ, ಉಳ್ಳಾಗಡ್ಡಿ ಸಾರು ಮಾಡಿದ್ರಿ, ಅನ್ನ ಆತ ಎಲ್ಲ ಆತ. ಈಗ ಪಲ್ಯ ಮಾಡ್ಬೇಕಂದ್ರೆ ಅವರು ಪಲ್ಯ ಏನು ಕರ್ಕೊಂಡು ಹೋಗಲ್ಲ ರೀ, ಮೂಲಂಗಿದ್ದು ಅದು ಏನು ರೀತಿ ಮಾಡ್ಬೇಕಂತಂದೆ ನಾನು. ಬೇಡಂತನ ಹಾಕತ್ತಾರೀ ಈಗ ಅವರು. ಹಂಗತ್ತೆ ಅಂದು ಅನ್ನ ಸಾರು ಏನರ ಥಂಡಿ ಒಳಗೆ ಬಂದ್ಯಾಡ ಏನರ ಸೆಣೆ ಏನು ಕರೆದು ಕಟ್ಟಿದ್ದೆ ಅಂದ್ರೆ ಕಟ್ಕೊಂಡು ಹೋಗಲ್ರಕ್ ರೀ. ಮತ್ತು ಈ ಟೈಮ್ ಆತಲ್ಲ ರೀ, 9 ಗಂಟೆ 10 ನಿಮಿಷ ಆತು. ಈಗ ಅವ್ರು ತಲೆ ಬಸ್ಬೇಕಂತ ಕರೆಯಕತ್ತಾರ. ಹಾಂ ತಲೆ ಬಸ್ಬೇಕಾ ನೋಡ್ರಿ. ಆ ನಮ್ಮ ಅರ್ಶಿ ಅಂಕರ ಒಂದು 5 ನಿಮಿಷ ಜಾಸ್ತಿ ಆಗಂಗಿಲ್ಲ ರೀ ಟೈಮ್. ಅಲ್ಲೇ ಇದು ಮಾಡೋದು ಇದನ್ನ ಇಟ್ಕೊಂದೇನ ಅದನ್ನು ಅದನ್ನ ತಗೊಂಡು ಹೋಗು. ನೀನೇನೋ ಪ್ರಾಜೆಕ್ಟ್ ವರ್ಕ್ ಮಾಡ್ಯಾಲ್ರಿ ಕೆಂತ ತಗೊಂಡು ಹೋಗಂತ ಹಾಕತ್ತೀನಿ. ಇಟ್ಕೊಂಡು ಹೋಗಮ್ಮ ಅಂತ ಹಾಳೆ ಒಳಗೆ. ಅರ್ಶಿಯ ರೆಡಿ ಆದೇಮ್ಮ? ಹ್ಞೂ ಚಲೋ ಆತು ಬಿಡುವ. ಊಟ ಮಾಡ್ದೇನಿಲ್ಲ ಆಕಿ ನೋಡ್ರಿ, ಬರೀ ಒಂದು ಜೊತೆ ತಾಲೂಕು ಇಟ್ಕೊಂಡದಕ್ಕೆ ಅಷ್ಟು ಖುಷಿ ಭಾಗ ಹೇಳ್ರಿ ಆಕಿ. ಅಂದ್ರೆ ಆಕಿದು ಈ ಕಡೆ ನೋವು ಆಗೈತದಂದ್ಲ ಉದನ್ ಕಟ್ಟಿದ್ದು ಇದನ್ನ ಇಟ್ಕೊಂಬಿಟ್ಟಾಳ್ರಿ ಕಡ್ಡಿ. ನಾನೇನು ಮಾಡೀನಿ, ನಿನ್ನೆ ಸಾಯಂಕಾಲ ಇದಕ್ಕೆ ಹೋದಾಗ ದರ್ಗಾಕ್ ಹೋದಾಗ ಇದನ್ನ ತೊಗೊಂಬಿದ್ದೆ ರೀ, ನಿಮ್ಮ ಬೇವಿನ ಕಡ್ಡಿ ತೊಗೊಂಬಿದ್ದೆ. ಬೇವಿನ ಕಡ್ಡಿ ಇಟ್ಕೊಂಡ್ರೆ ಇದಾಗಂಗಿಲ್ಲಮ್ಮ ಅಂತ ಅವ್ನು ತೊಗೊಂಬಂದು ಇಲ್ಲಿ ಇಟ್ಟಿನ ರೀ. ಅವು ಎಲ್ಲಿ ಹೋಗ್ಯವನ ಇಲ್ಲ ಇಲ್ಲ, ಅವು ಯಾರು ಚೆಲ್ಲಿದ್ರು ಒಣ ಅವು ಯಾರು ಕಡ್ಡಿ ಇಟ್ಟಾರಲ್ಲ ಅಂತ ಅಂತ ಚೆಲ್ಲಿದ್ದಾರೆ ಅವನ್ನ. ಈಗ ಜಗ ತೊಗೊಂಬಿಟ್ಟಾಳ್ರಿ ನಾನು, ಈಗ ಇದು ಹೋಗ್ತೈತದ ನಾ ತೆಗೆದು ಬಿಟ್ಟೆ ಅವನ್ನ ಕಡ್ಡಿ ಅಂತ ಅಂದು. ನಾ ಏನು ಮಾಡಿದೆ, ಬರಬರ ನನ್ನ ಕಿವಿಯಾಗಿದ್ರೆ ತೆಗೆದಕ್ಕೆ ಕಿವಿ ಹಾಕಿನಿ. ಹಾಕಿ ಮಕ್ಕ ನೋಡ್ರಿ ಆಗಿರೋದು. ಇಲ್ಲಿ ನೋಡ್ರಿ, ಇವಾಗ ಅವ್ರಿಗೆ ಕಾಳ್ರಿ ಇವು ಸ್ವಲ್ಪ ನೀರು ಹಾಕಿನಿ, ಕುದಿ ಹಾಕಿಡನ್ರಿ. ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡು ಪಲ್ಯ ಮಾಡಕ್ಕೆ ಬರುತ್ತೆ ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ರೀ ಹಸಿ ಕಡ್ಲಿಬೇ ಹಿಟ್ಟಿಂದು ವಡ ಮಾಡಕತ್ತೀನಿ ನೋಡ್ರಿ. ಹಸಿ ಕಡ್ಲಿಬೇ ಹಿಟ್ಟು ನೋಡಾರಿ, ಇದಕ್ಕೆಲ್ಲ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇ, ಹಸಿ ಖಾರ, ಜೀರಿಗೆ ಅದೆಲ್ಲ ಹಾಕಿಟ್ಕೊಂಡು ಈ ಥರ ಸ್ವಲ್ಪ ತೆಳ್ಳಗನಲ್ಲ ಸ್ವಲ್ಪ ಗಟ್ಟಿನಲ್ಲ ಈ ಥರ ಕಲಸ್ಕೊಂಡು ವಡ ಮಾಡತ್ತೀನಿ ರೀ. ಚಹಾ ಅದೊಳಗೆ ತಿಂದು ಚಹಾ ಕುಡಿಬೇಕಂತ ಯಾಕಂದ್ರೆ ಥಂಡಿ ಐತಲ್ರಿಪ್ಪ, ಥಂಡಿ ಸಂಬಂಧ ರೀಪ್ಪ. ಕಾಂದ ಬಜ್ಜಿಗತ್ತೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಮಾಡಿದ್ದು ಭಾಳ ಸೂಪರ್ ಆಗಿದೆ ಫ್ರೆಂಡ್ಸ್. ಈಗ ಬರೋಬ್ಬರ ಒಂದು ಎರಡು ತಿಂದು ಮತ್ತು ಅಮ್ಮಗೆ ಅದೆಲ್ಲ ಕೊಟ್ಟು ತಿಂದು ಇದಕ್ಕೆ ಹೋಗ್ಬೇಕ್ರಿ, ಬ್ಯಾಂಕಿಗೆ ಹೋಗ್ಬೇಕಾಗೈತ್ರಿ. ನಾವು ಅಮ್ಮನ ಕರ್ಕೊಂಡು ಬ್ಯಾಂಕಿಗೆ ಹೋಗೋಣ ಅಂತ ಯಾರೋ ಹೋನ್ ಮಾಡ್ತೀನಿ. 12 ಗಂಟೆಗೆ ಹೋಗೋಣ ಅಂದಾರ ಅವರು. 11 ಆಗೈತೆ ರೀ, ಈಗಿನ ಇನ್ನೂ ಒಂದು ತಾಸು ಐತೆ. ಅಲ್ಲಿ ಮಟ್ಟ ಇವ್ನು ಮಾಡ್ತೀನಿ ರೀ, ಮಾಡಿ ಹೆಂಗೆ ಅಯ್ಯೋ ಅಂತ ನೋಡ್ಬೇಕಲ್ರಿ. ಭಾಳ ಕರ್ಗಂಗಿವ್ರಿಪ್ಪ, ಭಾಳ ಟೇಸ್ಟ್ ಆಗ್ಯವು. ಇವಷ್ಟು ಮಾಡಿಟ್ಟು ಅಮ್ಮಗನ ಚಾನ ಅದನ್ನೆಲ್ಲ ಹಾಕಿಕೊಡ್ತೀನಿ ರೀ ಅವ್ರಿಗೆ. ಇವಾಗ ನೋಡ್ರಿ ನಾಷ್ಟ ಆತು, ಅಮ್ಮ ಹೋಗೋಂಬರ 12 ಊರಿಗೆ ಬಾ ಅಂದಾರಂತ ರೀ. ಇನ್ನೂ 12 ಗಂಟೆ ಆಗಿಲ್ಲ, ಅಮ್ಮ ಇವಾಗ ಹೋಗೋಂಬ ಹೋಗೋಂಬ ಅನ್ನಕತ್ತಾರಿ. ಹ್ಞೂ ಅಂತ ಅಂದು ಹೋಗಿ ಅಂದ್ರೆ ಫಿಗ್ಮಿ ತುಂಬ್ತಿದ್ರಿ ಅವ್ರ ಕಡೆ ಇದ್ದಷ್ಟು 20 ಇರಲಿ 10 ಇರಲಿ, ಒಂದೇ ದಿನ ಜಾಸ್ತಿ ವ್ಯಾಪಾರ ಆಗಿತ್ತಂದ್ರೆ 50 ರೂಪಾಯಿ ಇರಲಿ, ಹಿಂಗೆ ತುಂಬ್ತಿದ್ರಿ. ಅದೊಂದು 1 ವರ್ಷದ ದಿನ ಹಿಂಗೆ ತುಂಬ್ಯಾರಿ. ಮತ್ತು ತುಂಬಲಾರ್ದ ಭಾಳ ದಿನ ಆಗೈತೆ ರೀ, ಯಾಕಂತಂದ್ರೆ ಆರಾಮಿಲ್ದ ನಮ್ಮ ಮನ್ಯಾಗ ಜಾಸ್ತಿ ಅದಾರೆ ಅವ್ರಿಗೆ ಸಲ. ಅದು ಎಷ್ಟು ಬರುತ್ತೋ ಅಷ್ಟು ತೊಗೊಂಬಂದು ಬುಟ್ಟಿ ಇಲ್ರಿ, ಮೀನದ ಬುಟ್ಟಿ ಎಲ್ಲ ಸೊರಾಕತ್ಬಿಟ್ಟವ್ರಿ. ನಮ್ಮ ಹುಡುಗರು ಹೊತ್ಕೊಂಡು ತಕ್ಕವ್ರಿ, ನೀರೆಲ್ಲ ಎಳೆಯಾಕತ್ತವ, ನಮ್ಮ ಮನೆಯವ್ರ ದುಬ್ಬೆಲ್ಲ ತೋದ್ರದೈತ್ರಿ. ಸೋರಿ, ಹಂಗಂತ ನಾವು ಬುಟ್ಟಿ ಅವೆಲ್ಲ ತೊಗೊಂಬರ್ಬೇಕಾಗಿತ್ತು ನಾವು ಹೋಗಿ. ಅದಕ್ಕೆ ಹೋಗಿ ಬರಂಬಾರ್ವ ಅಂತಂದ್ರೆ ಹ್ಞೂ ಅಂತಂದು ಇವತ್ತು ಬ್ಯಾಂಕಿಗೆ ಜಮಾ ಮಾಡ್ಬೋದ್ರಿ ಅವರು.
ನಾಳೆ ತೆಗೆಸ್ಕೊಂಡು ನಾಳೆ ಹುಬ್ಬಿಗೆ ಹೋಗ್ಬಿಡ್ತೀರಿ ನಾವು ಅಮ್ಮಂಗೆ ಕೊಡ್ರಿ. ಈಗ ಇಲ್ಲಿ ನೋಡ್ರಿ ರಿಕ್ಷಾ ಕುತ್ಕೊಂಡು ಹೋಗಕತ್ತೀವಿ ನೋಡ್ರಿ ನಾವು. ಈಗ ಒಂದು 2 ಮಿನಿಟ್ ಅಂದ್ರೆ ಬಂದ್ಬಿಡೈತಿ ರೀ, ಬ್ಯಾಂಕ್ ದೂರ ಇಲ್ಲ ರೀ, ಇಲ್ಲೇ ಐತಿ, ಸಮೀಪ ಐತಿ. ಇಲ್ಲಿ ನೋಡ್ರಿ ಬ್ಯಾಂಕಿಗೆ ಬಂದಿವಿ ನಾವು. ಸರ್ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಣ ರೀ. ಹೋಗಿ ಬಂದಿವ್ರಿಪ್ಪ, 1:30 ಆದ್ರೆ ಟೈಮು, 12 ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಟಾಡ್ರಿ ಅಮ್ಮ, ಅವ್ರು ಹೇಳಿದ್ರು ಅಂತ ರೀ 12 ಬರೀ ಪುಣೆ 1ಕ್ಕೆ ಬರ್ರಿ ಅಂತೇಳಿ ಅಂದ. ಎಷ್ಟೋ ತನಕ ಕೂತ್ರಿ, ಈಗ ಒಂದು 5 ನಿಮಿಷದಾಗ ಆಗಲಿಲ್ಲ ರೀ ಅದು ಕೆಲಸ ಮುಗಿಸಿದ್ರು ಅವರು. ಇಲ್ಲಿ ನೋಡ್ರಿಪ್ಪ ಅಮ್ಮ ಗುಟ್ಟು ಕಚ್ಕೊಟ್ಟೆ ರೀ, ನಾನು ಊಟ ಮಾಡತ್ತೀನಿ ನೋಡ್ರಿ. ಇವಾಗ ಇವ್ರು ರೊಟ್ಟಿ ಕಟ್ಟಕ್ಕೆ ರೊಟ್ಟಿರು ಅಂದ್ರೆ ತೆಳ್ಳನು, ನೀನು ಮಾಡಿದಂಥ ರೊಟ್ಟಿ ಇವು, ಇದ್ರ ಬಜ್ಜಿರಿ ಯಾರಿಪ್ಪ ಅದು ಹಸೆ ಕಳವಿ ಹಾಟಿಂದ್ರಿ. ಇದು ಇದ್ರ ನೋಡ್ರಿ ಇದು ವಡಾ, ಎದ್ರದಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕಾವಡಾರಿದೆ. ಏನು ಸಖತ್ತಾಗ್ಯವ್ರಿ ಇವು, ಸೂಪರಾಗ್ಯವ್ರಿ ಅವ್ರಿಗೆ ಅವ್ರಿಗೆ ಕಾವಡ. ಇದು ಬೇಕಂತ ಹೇಳಿದ್ರೆ ನೀವು ಆರಿಪ್ಪ ಅಡುಗೆ ಮನೆಗೆ ಹೋಗಿ ನೋಡಬೇಕು, ಭಾಳ ಟೇಸ್ಟ್ ಆಗ್ಯವ ಫ್ರೆಂಡ್ಸ್ ನಿಜವಾಗ್ಲು ನೋಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್, ಪಟ ಪಟ ಅಂತಂದು. ಇದು ಅವ್ರಿಗೆ ಕಾಳು ಪಲ್ಯ ರೀ, ಒಂದು ಸ್ವಲ್ಪ ಅವ್ರಿಗೆ ಕಾಳು ತೆಗೆದು ಕುದಿಸಿ ಪಲ್ಯ ಮಾಡಿತ್ತರಿಂದ ಇದ್ರಿ ಇದು. ಇವಾಗ ಊಟ ಮಾಡೋಣ ರೀ. ಇವಾಗ ಊಟ ಮಾಡಿದ್ರಿಪ್ಪ, ಊಟ ಮಾಡಿ ನಮ್ಮ ಮನೆಯವ್ರದ್ದು ಏನೋ ಆವಾಜ್ ಆಗತ್ತೆ, ಮೇಲೆ ಫೋನೇ ಮಾತಾಡಕತ್ತಿದ್ರಿ ಅವರು, ನೋಡಂತಾರೆ ಅಂತ ಬಂದೆ ರೀ. ಫೋನೇ ಮಾತಾಡೋದು ಬಿಟ್ಟು ಆಮೇಲೆ ಕಡೆಯಿಂದ ಮಾಡತ್ತಾರೆ ಅವ್ರು, ಫೋಟೋ ನೋಡತ್ತಾರೆ ಇಲ್ಲೇ, ಫೋಟೋ ಇಲ್ಲೇ ಇಟ್ಟಿವ್ರಿ ಮೇಲೆ, ತೊಗೊಂಡು ಫೋಟೋ ನೋಡಕತ್ತಾರ. ನೋಡೋಣ ಬರ್ರಿ, ನಾವು ಫೋಟೋ ನಮ್ಮ ಮೊದಲೇನು ನಮ್ಮ ಮದುವೆ ಫೋಟೋ ನೋಡಕತ್ತಾರ. ಮದುವೆ ಅದಾವು, ಎಲ್ಲ ಅದಾವ್ರು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿಪ್ಪ, ನಮ್ಮ ಈಕಿ ಸೊಪ್ಯಾರೀಕಿ ನಿಂತರೈಕಿ, ಕೆಳಗೆ ಕುಂತರೈಕಿ ಸಹನಾ ರೇಕಿ, ಅಮ್ಮನ ಜೋಡಿ ಮಗ್ಗಲ್ದ ಕುಂತಲ್ರಿಕಿ ಸಹನ. ಆಮೇ ಕಡೆ ಅವ್ರು ಹಿಂದಿರೋರು, ಆ ಕಡೆ ಆಪಾರಿ, ಅದು ನಾನು. ಆಮೇ ಕಡೆ ನಮ್ಮ ಪರ್ವೀನ, ನಮ್ಮ ಆರಿಪ್ಪ ನೋಡ್ರಿ ಏನ ತಿನ್ನಾಕತ್ತಾಳೇನು ರೀ. ಇಲ್ಲಿ ನಮ್ಮ ಮನೆ ಬಾಗಲ್ದಾಗ ರೀ, ನಾವು ಇದಕ್ಕೆ ಹೋಗಿದ್ವಿಲ್ಲ ರೀ ಗುಲ್ಬರ್ಗ ಬಿಜಾಪುರದ, ಹೋಗಿ ಬಂದು ಮರುದಿನ ರೀ ಇದು. ಮತ್ತು ಅವತ್ತು ಜಲ್ದಿ ಲೇಟ್ ಆಗ್ಯದ ಬಿಟ್ಟಿದ್ರಿ ಅವತ್ತು ಬೆಳಗ್ಗೆ. ಅವಾಗ ನೋಡ್ರಿ ನನ್ನ ಬಗ್ಲೊಳಗೆ ನಮ್ಮ ಆರಿಪ್ಪ ಅದಾಳ್ರಿ, ನಮ್ಮ ಅಕ್ಕ ರೇಖಿ ಹಿಂದಿ ರೇಖಿ, ನಮ್ಮ ದೊಡ್ಡ ಅಕ್ಕ, ಆಮೇ ಕಡೆ ಈಕಿ ಪರ್ವೀನ್ ರೀ, ಈಕಿ ಸೋಫಿಯಾ, ಈಕಿ ಬಿವಿ ಜೇರಾ ರೀ, ಈಕಿ ನಸ್ರೀನ, ಈಕಿ ನಜ್ಮಾ, ಆಮೇ ಕಡೆ ಇವ ಮುನ್ನ, ಇವರು ಅಮ್ಮ. ಹಲೋ, ನೋಡ್ರಿ ಇದು ಬಿಜಾಪುರದೊಳಗಿನ ಫೋಟೋ ರೀ ಇದು. ಇದು ವಿಶಾಲ್ ಗಡಕ್ಕೆ ಹೋಗಿದ್ರಿ, ಆಕಿ ನಮ್ಮ ಸಹನ ರೀ, ಆಕಿ ನಮ್ಮ ಅರ್ಷಿಯ ರೀ, ನಮ್ಮ ಮನೆಯವ್ರ ಬಗಲ ರೇಖಿ, ಇವ ನಮ್ಮ ಆಸೀಪ್ ರೀ. ಆರಿಪ್ಪ ಇಲ್ಲ ಇದ್ರೊಳಗೆ, ಬಂದಾಡ್ರಿ ಆದ್ರೆ ಆಕಿ ಬಂದಿಲ್ಲ ಫೋಟೋದೊಳಗೆ ಅಷ್ಟೇ ರೀ. ಇದೆಲ್ಲ ನಮ್ಮ ಮದುವೆದೊಳಗಿಂದ ರೀ, ಅಂದ್ರೆ ನಮ್ಮ ಎರಡನೇ ಭಾವ ಅದಾರಲ್ಲ ರೀ ಅವ್ರದ್ದು, ನಮ್ಮದು ಕೂಡಿಸಿ ಆಗೈತ್ರಿ ಮದುವೆ. ಇವ್ರು ನಮ್ಮ ಬಾಬಾ ನೋಡ್ರಿ ಹೆಂಗದಾರೆ, ನಮ್ಮ ಬಾಬಾ ರೀ, ನಮ್ಮ ಬಾಬಾರ ಫ್ರೆಂಡು ಅವರೆಲ್ಲ ಅದಾರ ನೋಡ್ರಿ. ಇವ್ರು ನಮ್ಮ ಮನೆಯವರು, ಆಮೇ ಕಡೆ ಆರಿಪ್ಪ ರೀ. ಇದು ಗೋಲ್ ಗುಮ್ಮಜ್ ಐತೆ ಅಲ್ರಿ ಬಿಜಾಪುರದೊಳಗೆ, ಅಲ್ಲಿ ತೆಗೆಸ್ಕೊಂಡಾರೆ. ಈಕೆ ಆರಿಪ್ಪ ರೀ, ಅಮ್ಮನ ಕೂಡ ಇದಕ್ಕೆ ಹೋಗಿದ್ಲರಿ ಅಜ್ಮೀರ್ಕ. ಅಮ್ಮ ಒಂಟಿ ಮ್ಯಾಗ ಹತ್ತಿಸ್ಬಿಟ್ಟಾರೆ ಈಕೆನ, ಕೈಯಾಗ ಒಂದು ಇದನ್ನು ಕೊಟ್ಟು ನೋಡ್ರಿ ಪೇಟ ಹಾಕ್ಯಾರ ರೀ ತಲೆ ಮೇಲೆ. ಇದು ನಮ್ಮ ಮದಿ ಫೋಟೋ ರೀ, ನಮ್ಮ ಮನೆಯವರು ನಾನು ರೀ. ಇದು ನಮ್ಮ ಬಾಬಾ ರೀ, ನಮ್ಮ ದೊಡ್ಡ ಬಾಬಾ, ನಮ್ಮ ಸಣ್ಣ ಬಾಬಾ ರೀ ಆ ಕಡೆ ಈ ಕಡೆ. ಇವರು ನಮ್ಮ ಎರಡನೇ ಬಾವ ರೀ, ಅವ್ರದ್ದು ನಮ್ಮದು ಕೂಡಿಸಿ ಆಗೈತ್ರಿ ಮದುವೆ ರೀ. ಇದು ನಾನು ರೀ ವಿಶಾಲ್ ಗಡಕ್ಕೆ ಹೋಗಿದ್ದೆಲ್ಲ ರೀ, ಅಲ್ಲಿ ತೆಗೆಸ್ಕೊಂಡದ್ದು ಫೋಟೋ ರೀ ಇದು ವಿಶಾಲ್ ಗಡದೊಳಗೆ. ನಾನು ನಮ್ಮ ಮನೆಯವರು, ಆಮೇಲೆ ಕಡೆ ನಾನು ಮೂರು ಮುತ್ತುಗಳು ರೀಪ್ಪ, ಮೂರು ಮುತ್ತುಗಳು ಹೆಂಗೆ ಕುಂತ ನೋಡ್ರಿ. ನಮ್ಮ ಅರ್ಷಿ ಅಂಕ ನಾನು ಒಟ್ಟು ಬಿಟ್ಟಿರಂಗ ಇಲ್ಲ ರೀಕಿ ನೋಡ್ರಿ, ಅಲ್ಲಿ ನಿಂತ್ಕೊಂಡು ಹಂಗೆ ಕೈನ ಮಾತಾಡ್ರಿಕಿ. ಆರಿಪ್ಪ ರೀ, ಆಸೀಪ ನೋಡ್ರಿಪ್ಪ ಹೆಂಗೆ ಕುಂತೈತಿ ಮುದ್ದಿ ಬಸವಣ್ರಿ ಅದು ಆಸೀಪ. ಆ ಕನ್ನಡಿ ಬಾಯಿ, ಕನ್ನಡಿ ಮೀನದ ಬಾಯಿ ಇದ್ದಂಗೆ ಐತ್ರಿ ಅವಂದು, ಇಷ್ಟ ಅಗಲ ಐತ್ರಿ ಬಾಯಿ ಸಣ್ಣವ್ ಇದ್ದಾಗನ ಅವನು. ಹೆಂಗೈತೆ ನೋಡ್ರಿ ನಮ್ಮಪ್ಪ, ಇದು ಡ್ಯಾನ್ಸ್ ನಾಳೆ ಸೇರ್ಕೊಂಡಿದ್ನಲ್ಲ ರೀ ಅವ, ಅವಾಗಿಂದ ನೋಡ್ರಿ ಡ್ಯಾನ್ಸ್ ಇಲ್ಲ ಅದ ನೋಡ್ರಿ. ನಮ್ಮ ಆಸೀಪ್, ನಮ್ಮ ಆಸೀಪ್ ನೋಡ್ರಿ ಗೊತ್ತಾಗೇ ಬಿಡೈತ್ರಿ, ಅವನ ಕೈ ನೋಡಿದ್ರೆ ಸಾಕ್ರಿ ಆಸೀಪ್ ಅಂತೇ ಗೊತ್ತಾಗೇ ಬಿಡತ್ತೆ. ಇಲ್ಲಿ ನೋಡ್ರಿ ನಮ್ಮ ಅರ್ಷಿ, ನಮ್ಮ ಅರ್ಷಿ ಅಂಕರ್ ಯಾವಾಗಲೂ ನಂಗೆ ಮುಖನ ಇಲ್ಲ ರೀ ಈಕೆ ಸಂಡೆಕಿದ್ದಾಗ ರೀ, ಬರೇ ಅಳೋದು ರೀಕಿ. ಒಂದು ಸ್ವಲ್ಪ ನಗು ಮುಖ ಐತೆ ನೋಡ್ರಿ ನಮ್ಮ ಅರ್ಷಿ ಅಂದ. ಇಲ್ಲಿ ನಮ್ಮ ಆಸೀಪ್ ಅಂದ್ರಿ, ಏನು ಇದನ್ನು ಕೊಡಾಕತ್ತಾರೇನ್ರಿ ಸರಡಿ ಬಿಟ್ಟು. ಇದು ನಾವು ರೀ, ನಮ್ಮದು ನಗು ಮುಖ ಇಲ್ಲ ನೋಡ್ರಿ, ಮದುವೆ ಒಳಗೆ ಏನಾಗ್ಬೇಕ್ರಿ. ಇದು ಗೋಲ್ ಗುಂಬಜ್ ಅದು ಮುಂದೆ ಬರ ಮುಂದ್ರಿ ಇದು. ಈಕಿ ನಮ್ಮ ನಜ್ಮಾ ರೀ, ಇವರು ನಮ್ಮ ಆಶಾ ಅಪ್ಪ ರೀ, ಆಮೇ ಕಡೆ ಇವ ನಮ್ಮ ಮುನ್ನ ರೀ, ಇದು ನಾನು, ಇದು ನಮ್ಮ ಪರ್ವಿನ, ಇದು ನಮ್ಮ ನಸ್ರಿನ, ನಮ್ಮ ದೊಡ್ಡ ಅಕ್ಕ ರೀ ಇವರು. ಇಲ್ಲಿ ನಮ್ಮ ಆಸಿಪ್ಪಂದಾರಿ ಇದು ಫೋಟೋ ಅದ ನೋಡ್ರಿ. ಇಲ್ಲಿ ಆಸಿಪ್ಪ ರೀ ಬಿಚ್ಚಿಬಿಟ್ಟವ ನೋಡ್ರಿ ಫೋಟೋ, ಇವು ಭಾಳ ದಿನ ಆತು ಆಲ್ಬಮ್ ಮಾಡಿಸ್ಬೇಕಾಗೈತ್ರಿ ಒಂದು ಬೇರೆ ಅದು ಇಲ್ಲ. ನಮ್ಮ ಸೈರಾ ಅಪ್ಪ ರೀ, ನಮ್ಮ ಸೈರಾ ಅಪ್ಪ, ನಮ್ಮ ಬೈಜಾನರಿ ಅವರು
ಇದು ನಾವು ಒಂದು ಫೋಟೋ ರೀ. ಇದು ನೋಡ್ರಿ ನಮ್ಮ ಆಸಿಪ್ ಸಣ್ಣವಿದ್ದಾಗಿನ ನೋಡ್ರಿ ಅದು ಒಂದು ಇನ್ನೂ ಸ್ವಲ್ಪ ದಿನ ಆಗಿತ್ತು ರೀ, ಚಿಲ್ಲ ಆಗಿತ್ತೋ ಇಲ್ಲ ಗೊತ್ತಿಲ್ಲ ರೀ, ಏನಾಗಿತ್ತೋ ನೋಡ್ರಿ ಅವಾಗ ನೋಡ್ರಿ ಅವಾಗಿಂದ ಅದು. ಇದು ಒಂದು ರೀ ನಮ್ಮ ಆಸಿಪಿನ ಫೋಟೋನ ರೀ ಅದು. ಇಕ್ಕಿ ನಮ್ಮ ಅರ್ಷಿಯ ರೀ, ಅರ್ಷಿಯ ರೀ ಇಕ್ಕಿ. ಇದು ನಮ್ಮ ಬಾವ ರೀ. ಇಲ್ಲಿ ನೋಡ್ರಿ ನಮ್ಮ ನಜ್ಮ, ನಮ್ಮಮ್ಮ, ನಮ್ಮ ಬಾಬ ರೀ. ನಜ್ಮ ರೀಕಿ ಅಮ್ಮನ ಮ್ಯಾಗ ಕುಂತರಿಕಿ. ಅಲ್ಲಿ ನಸ್ರಿನ ಅದಾಳ್ರಿ ಬಾಜುನ. ಫೋಟೋ ಎಲ್ಲ ಬಿಚ್ಚಿಬಿಟ್ಟ ನೋಡ್ರಿ, ಫಸ್ಟ್ ಫೋಟೋನೇ ಬಿಚ್ಚಿಬಿಟ್ಟ. ಇದು ಇದಕ್ಕೆ ಹೋದಾಗ್ರಿ ಇದು ಐಹೊಳೆ ಪಟ್ಟದ ಕಲ್ಲು ನೋಡಿದಾಗ್ರಿ ಅದು. ಐಹೊಳೆ ಪಟ್ಟದ ಕಲ್ಲಿಗೆ ಹೋಗಿದ್ವಿ ರೀ, ಅಲ್ಲಿ ಹೋದಾಗ್ರಿ ಅದು. ಇಲ್ಲಿ ನೋಡ್ರಿ ಇದು ನಮ್ಮ ತಮ್ಮ ರೀ, ನಮ್ಮ ಸಣ್ಣ ತಮ್ಮ ರೀ. ನಮ್ಮ ರಾಜು ಅಂತೀವಲ್ಲ ರೀ ನಾವು, ನಮ್ಮ ರಾಜ ರೀ. ಇವರು ಮತ್ತು ನಮ್ಮ ಅವ್ವರು ಅವಳಿ ಜೋಳಿ ನೋಡ್ರಿ. ನಮ್ಮ ಮನೆಯವ್ರು ಅವಳಿ ಜೋಳಿ ಅದಾರಲ್ರಿ, ಹಂಗೆ ನಮ್ಮ ಸಣವ ರೀಕಿ, ನಮ್ಮ ಸಣವ ಮತ್ತು ನಮ್ಮವ ಅವಳಿ ಜೋಳಿ, ಅವ್ರ ಮನೆಯವ್ರಿ ಅವರು. ಆಮೇಲೆ ಕಡೆ ಈಕೆ ನಮ್ಮ ಶಂಶಾದಾಪ ಅಂತೇಳಿ ಅಂದು ನಮ್ಮ ಬೆಂಗೇರಿ ಒಳಗೆ ನಮ್ಮ ಬಡಿ ಮರಿತಾರಲ್ಲ ರೀ, ಅವ್ರ ಮಗಳು ರೀ. ಈಕೆ ನಮ್ಮ ರೇಷ್ಮಾರಿ, ನಮ್ಮ ಸಣವ್ರ ಮಗಳು ರೀ, ಇವ್ರ ಮಗಳು ರೀ ಈಕೆ. ಇಲ್ಲದಾರ ನೋಡ್ರಿ ಇವರು ನಮ್ಮ ಪರ್ಯನರ ಅವ್ವರಿ, ಇವರು ನಮ್ಮ ನೆಗಣಿ ಅದಲ್ಲ ರೀ, ಅವ್ರ ಅವ್ವರಿ ಇವರು. ಅಂದರೆ ಇವ್ರು ಏನಾಗಬೇಕಂದ್ರೆ ಅಮ್ಮನ ಅಕ್ಕನ ಮಗಳು ರೀ ಇವರು, ಸ್ವಂತ ಅಕ್ಕನ ಮಗಳು ರೀ ಇವರು. ಇವ್ರ ಮಗಳನ್ನ ಅಮ್ಮ ತೊಗೊಂಡಾರ ರೀ ತಮ್ಮಗ್ರಿ. ಇಲ್ಲ ದೊಡ್ಡ ಪರ್ಯನ ಹಿಂದೆ ನಿಂತಾಳ್ರಿ, ನಮ್ಮ ಪರ್ಯನ ಮದುವೆ ಆಗಿಲ್ಲ ರೀ ಅವಾಗ ಹೋಗಿದ್ದು ಆಕೆ ರೀ. ಆಮೇಲೆ ಕಡೆ ಈಕೆ ಅವ್ರ ತಂಗಿ ರೀ, ನಮ್ಮ ಪರ್ಯನವ್ರ ತಂಗಿ ರೀ. ಇಲ್ಲದಾರ ನೋಡ್ರಿ ಕರೆಕ್ಟಾಗಿ ಕಾಣ್ತಾರೆ, ಇಲ್ಲ ನೋಡ್ರಿ ಅವಾಗಿನ್ನೂ ಮದುವೆ ಆಗಿಲ್ಲ ನಮ್ಮ ಪರ್ಯನ ಅಂದ್ರಿ. ಈಕೆ ಅವ್ರ ತಂಗಿ ರೀ. ಆಮೇಲೆ ಕಡೆ ಇವ ಮುನ್ನಾರಿ, ಈಕೆ ನಸ್ರಿನ ರೀ. ಎಷ್ಟು ಜನ ಎಲ್ಲ ಫೋಟೋ ಬಿಚ್ಚಿಬಿಟ್ಟ ನೋಡ್ರಿ ಪೈಲ. ಹಾಂ ಅರ್ಷಿಯ ರೇಖಿ, ಅರ್ಷಿಯ ರೇಖಿ, ಅರ್ಷಿಯ. ಇಲ್ಲಿ ನೋಡ್ರಿ ಆರೀಫ, ಆಮೇಲೆ ಕಡೆ ಸೋಫಿಯಾ, ನಜ್ಮಾ, ಜೇರಾ, ಮುನ್ನಾ, ಸಹನಾ. ಒಂದು ಹೊಲ್ದೊಳಗೆ ಅಂದ್ರೆ ಬಿಜಾಪುರಕ್ಕೆ ಹೋಗೋ ಮುಂದೆ ಒಂದು ಹೊಲ್ದೊಳಗೆ ಕೂತ್ಕೊಂಡು ಊಟ ಮಾಡಿ ಹೋಗಿದ್ದು ರೀ ನಾವು. ಇದು ನಮ್ಮ ಆಸಿಪ್ ಒಂದು ಫೋಟೋ ಇರೋದು. ಇಲ್ಲಿ ನೋಡ್ರಿ ಬಿಜಾಪುರದ ಮುಂದೆ ಗೋಲ್ಗುಮ್ಮದ ಮುಂದೆ ನಾವು ಫೋಟೋ ತೆಗೆಸ್ಕೊಂಡಿದ್ವಿ ರೀ. ಇದು ಅಲ್ಲಿ ಬಿಜಾಪುರದಾಗ ಒಂದು ದರ್ಗಾದೊಳಗೆ ಉಳ್ಕೊಂಡಿದ್ದೀರಿ, ಅಲ್ಲಿ ವಸ್ತಿರಿ. ಮತ್ತೆ ಎಲ್ಲಿ ವಸ್ತಿ ಮಾಡಬೇಕು ಅಂತೇಳಿ ಅಂದು. ಇಲ್ಲಿ ನೋಡ್ರಿ ನಾವು ನಾಲ್ಕು ಜನ ಇದೀವಿ ನೋಡ್ರಿ, ನಾನು, ನಮ್ಮ ಆಶಾ ಅಪಾರಿ, ಆಮೇಲೆ ಕಡೆ ಪರ್ವೀನ, ನಮ್ಮ ದೊಡ್ಡ ಅಕ್ಕಾರಿ. ಇಲ್ಲೆಲ್ಲ ನಾವು ಅಷ್ಟು ಅದ ನೋಡ್ರಿ. ಅವಾಗ ನಮ್ಮ ಸುಮ್ಮನೆ ದಿನ ಮದುವೆ ಆಗಿದ್ದಿಲ್ಲ ರೀ. ನಮ್ಮ ಇವ್ರ ಅದಾರ ನೋಡ್ರಿ ಇಲ್ಲಿ, ನಮ್ಮ ಮಾವಲ್ ಬೇರೆ ಅಷ್ಟು ಅದಿ ನೋಡ್ರಿ ಇಲ್ಲಿ ನಾವು. ನಮ್ಮ ಆರಿ ಪರಿ ಪೈಕಿ ಕೋಲಾಟ ಆಡಾಕತ್ತಾಳ್ರಿ. ಒಂದು ವರ್ಷ ಕೋಲಾಟ ಆಡಾಕಿದ್ಲಿ ರೀ, ಮತ್ತು ಒಂದು ವರ್ಷ ಹಂಗೆ ಸುಮ್ಮನೆ ಡ್ಯಾನ್ಸ್ ಇತ್ತಿಲ್ಲ ದೊಡ್ರಿ. ಈ ಕ್ಯಾರಿ ಪರಿ ಇಲ್ಲದಲ್ರಿ. ಒಮ್ಮೆ ನೋಡೀನಿ ರೀ ಇನ್ ಫೋಟೋ, ಒಮ್ಮೆ ತೋರಿಸಿರ್ಬೇಕ್ರಿ ನಾನು, ಯಾಕಂದ್ರೆ ಅದು ವೀಡಿಯೋ ಐತಿ ಯಾರಿಗೆ ಗೊತ್ತು, ವೀಡಿಯೋ ಹೋಗಿರ್ಬೇಕ್ರಿ ಅದು. ಇಲ್ಲಿ ಎಲ್ಲಾರನ್ನೇ ತೊಗೊಂಡಿವಿ ನೋಡಿರಿ ಇಲ್ಲಿ. ಇದು ಎಲ್ಲಿಪ್ಪ ಅಂತ ಹೇಳಿದ್ರೆ ಇದನ್ರಿ, ಇದು ಕೂಡಲ ಸಂಗಮ ಏನ್ರಿ, ಇದು ಕೂಡಲ ಸಂಗಮ ಕಡೆನೂ ನಾವು ಫೋಟೋ ತೆಗೆಸ್ಕೊಂಡಿವಿ, ಯಾಕಂದ್ರೆ ಕೂಡಲ ಸಂಗಮಕ್ಕೆ ಹೋಗಿದ್ದೀವಿ ರೀ ನಾವು, ಅಲ್ಲಿನೂ ತೆಗೆಸ್ಕೊಂಡಿವಿ ರೀ. ಆಮೇಲೆ ಕಡೆ ಇದು ನಾನು, ನಮ್ಮ ಆಪಾರಿ ಇಲ್ಲಿ, ನಮ್ಮ ಸುಲ್ತಾನರಮ್ಮ ಹಿಂದಿದ್ದಕ್ಕೆ ನಾನು ರೀ. ಇಲ್ಲಿ ನೋಡ್ರಿ ಆಸಿಪ್ರಿ ಸ್ಟುಡಿಯೋ ಒಳಗೆ ತೆಗೆಸ್ಕೊಂಡಾನ ರೀ. ಈಕೆ ನಮ್ಮ ಆರಿಪಾರಿ ಶಾಲೆ ಒಳಗಿಂದ್ರಿ. ಅದು ಇಲ್ಲಿ ಇಲ್ಲಿನ ಅದಾನ ರೀ ಆಸಿಪ್, ಮುಂದದಾನ ನೋಡ್ರಿ. ಇಲ್ಲಿ ಯಾಕನಾಗತ್ತಿರಿಪ್ಪ ನಮ್ಮ ಗುಂಡ ಆಸಿಪ್ನ ರೀ ಇವನು. ಇದೊಂದು ಚೂರು ಎತ್ತರ ಆಗಿದ ಮೇಲೆ ರೀ, ಹಿಂಗಿದೆ ಸ್ವಲ್ಪ ಎತ್ತರ ಆಗಿದ ಮೇಲೆ ಇಂಥವು ಫೋಟೋ ಬೇಕಾಗಿದ್ದು ರೀ ಅವಂಗೆ. ಅದು ಏನೋ ಹೌದು ಕೈಲಿದ್ದು ಸ್ವಲ್ಪ ಇದು ಸರ್ಟಿಫಿಕೇಟ್ ಮಾಡಿಸೋದಿತ್ತಲ್ರಿ, ಹಂಗಂತೇಳಿ ಹಿಂಗೆ ತೆಗ್ಸಿತ್ತರಿ ಅದನ್ನ. ಇದು ನಮ್ದು ಹಳೆ ಹಳೆ ನೆನಪು ರೀಪ, ಇದು ಹಳೆ ನೆನಪು ಎಲ್ಲ ನೆನಪಾಗುತ್ತೆ ನೋಡಿರಿ. ಮಕ್ಕಳದು ಮರಿದು ಸಣ್ಣವಿದ್ದಾಗಿಂದು ಅದು ಎಲ್ಲ ನೋಡ್ರಿ, ಎಲ್ಲ ಇಷ್ಟು ಫೋಟೋನು ಎಲ್ಲ ಬಿಚ್ಚಿಬಿಟ್ಟು ನೋಡ್ರಿ ಇವನು, ಹಾಕಿಸ್ಬೇಕ್ರಿ ಇವನು ಅಷ್ಟು. ಇದು ನಮ್ಮ ಸೊಪ್ಯಾರ ಬಾಬಾ ತೊಳಸ್ಕೊಂಬಂದ್ರಿ ಫೋನ್ನೊಳಗೆ ಫೋಟೋ ತೊಗೊಂಡಿದ್ರ. ಸಣ್ಣದಿತ್ತು ನೋಡ್ರಿ ನಮ್ಮ ಆಸಿಪ್ಪನ್ನು, ಹೆಂಗೆ ಇದೆ ನೋಡ್ರಿ ಎಲ್ಲ ಬಿಚ್ಚಿಬಿಟ್ಟಾರ ಫೋಟೋ ಎಲ್ಲ. ನಮ್ಮ ಸೈರಪ್ಪ ನಮ್ಮ ಭಜನರಿ ಅವರು. ಇಲ್ಲಿ ನೋಡ್ರಿ ಇವಾಗ ನನ್ನ ಫ್ಯಾಮಿಲಿದು ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಮ ಫೋಟೋದೊಳಗೆ. ಇದು ನಮ್ಮ ದೊಡ್ಡ ಭಯ್ಯ ರೀ,
ಅಮ್ಮನ ಒಂದೇ ಮಗ ರೀ. ಆಮೆ ಕಡೆ ಈಕಿ ನಮ್ಮ ಅಕ್ಕ ರೀ, ಇವರಿಬ್ಬರು ರೀ ಗಂಡ ಹೆಂಡತಿರಿ. ಆಮೆ ಕಡೆ ಇವ್ರ ಮಕ್ಕಳು ನಾಲ್ಕು ಜನ ರೀ, ಎಲ್ಲೆಲ್ಲದಾರ ಇವ್ರು ನಾಲ್ಕು ಜನನು. ನಜ್ಮ ಇಲ್ಲದಾಡ್ರಿ, ನಜ್ಮ ಬಂದಿರಕ್ಕಿಲ್ಲ ರೀ, ಯಾಕಂತ ಹೇಳಿದ್ರೆ ಮದುವೆಗಿ ಏಯ್ ಅದಾಡ್ರಿಪ್ಪ ಮತ್ತೆ ಬೇರೆಗೆ ಇದಾಡ್ರಿ ಈಕಿ ಎಲ್ಲ ನೋಡ್ರಿ. ಈಕಿ ನಜ್ಮ ರೀ, ಆಮೆ ಕಡೆ ಈಕಿ ನಸ್ರೀನ್ ರೀ, ಈಕಿ ಬಿಬಿ ಜೇರಾ ರೀ, ಈಕಿ ಸೊಪ್ಯಾ ರೀ, ಅವರು ನಾಲ್ಕು ಮಕ್ಕಳು. ಆಮೇ ಕಡೆ ಎರಡನೇದವರು ಬಂದಿಲ್ಲ ರೀ, ಅವರು ನಮ್ಮ ಶೋಕದಲ್ಲಿ ಬೇರೆ ಇದ್ರಲ್ಲ ರೀ, ಅವ್ರು ಬಂದಿಲ್ಲ ರೀ, ಇವ್ರಲ್ಲೇದಾರ್ರಿ ಇವರು. ಇವರು ಬಂದಿಲ್ಲ ರೀ ಅವತ್ತು, ನಾವು ಇದಕ್ಕೆ ಹೋದಾಗ ಬಂದಿಲ್ಲ ರೀ, ಅವ್ರ ಮಕ್ಕಳೂ ಬಂದಿಲ್ಲ ರೀ ಅಲ್ಲಿ. ಹಾಗಾಗಿ ಇದು ಎರಡನೇದವ್ರು, ಇವರು ಇವರು ಎರಡನೇದವ್ರು ರೀ. ಆಮೇ ಕಡೆ ಮೂರನೇದವರು, ಮೂರನೇದವ್ರು ಇಲ್ಲದಾರ ನೋಡ್ರಿ, ಇಲ್ಲಿ ಹಿಂದಿಂತ ನೋಡ್ರಿ ಇವರು. ಆಮೇ ಕಡೆ ಪರ್ವಿನ್ ರೇಖಿ, ಅವ್ರ ಮಕ್ಕಳನ್ನ ಇಲ್ಲದ ನೋಡ್ರಿ, ಅವ್ರ ಮಗ. ಆಮೇ ಕಡೆ ಈಕಿ ಸ್ವಾಲಿಯ, ಅಂದರೆ ಒಂದು ಎರಡು ಒಂದೆರಡು ಆಗಿದ್ದು ಅಷ್ಟೇ ರೀ ಅವಾಗ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಆಮೇ ಕಡೆ ನಾವು ಇಲ್ಲದೆ ನೋಡ್ರಿ, ನಾವ ಮೂರನೇದವ್ರು ಮೊದಲು ನಮ್ಮದು. ಆಮೇ ಕಡೆ ಪರಿಣ ರೀ, ಆಮೇ ಕಡೆ ನಮ್ಮನೆಯವರು, ನಾನು ನನ್ನ ಮಗಳು ರೀ. ಆಮೇ ಕಡೆ ನಮ್ಮ ಆಸಿಪ್ಪ ರೀ, ಅಯ್ಯ ಅರ್ಶಿ ಹುಟ್ಟಾಡ್ರಿ ಇಲ್ಲಿ ಅರ್ಶಿ ಅದೊಡ್ರಿ ಬಗ್ಲಾಗ. ಆಮೇ ಕಡೆ ಆರಿಪ್ಪ ಆಸಿಪ್ಪ ರೀ. ಆಮೇ ಕಡೆ ನಮ್ಮ ಆಶಾ ಅಪ್ಪ ರೀ ಇವರು, ಇಲ್ಲದ್ರೆ ನಮ್ಮ ಆಶಾ ಅಪ್ಪ. ಆಮೇ ಕಡೆ ನಂಬೇ ಜನ ರೀ ಅವರು, ಅವರು ಅವ್ರ ಮನೆಯವ್ರಿ ರೀ. ಆಮೇ ಕಡೆ ಅವ್ರ ಮೂರು ಮಕ್ಕಳು ಇಲ್ಲಿ ಅದ ನೋಡ್ರಿ, ಇದ್ರಿಗೆ ಇಲ್ಲಿ ಮುನ್ನ ಅದಾನ್ರಿ, ಇಲ್ಲಿ ಸನಾ ಅದಾಡ್ರಿ, ಅಲ್ಲಿ ಸುಲ್ತಾನ್ ಅದಾನ್ರಿ, ಹಿಂದ್ರಿ ಸುಲ್ತಾನ್ರಿ. ಆಮೇ ಕಡೆ ಇವರು ನಮ್ಮ ಲಾಸ್ಟ್ನೇದವ್ರಿ, ನಮ್ಮ ಮಾವಲ್ ಬೇರು. ಆಮೇ ಕಡೆ ಸುಮ್ಮನ್ನ, ಸುಮ್ಮನ್ನ ಸಾನಿಯನ್ನ ಎತ್ಕೊಂಡಾಯನ್ರಿ, ಸಾನಿ ಅದಾಡ್ರಿ, ತಮ್ಮನ ಹುಟ್ಟಿರಿಕ್ಕಿಲ್ಲ ರೀ ನಾವಾಗ, ಆಕೆ ಅದಾಡ್ರಿ. ಎಲ್ಲ ನಮ್ಮ ಇಡೀ ಫ್ಯಾಮ್ಲಿನ ಐತೆ ನೋಡ್ರಿ, ಇಲ್ಲಿ ನೋಡ್ಬೋದ್ರಿ ನೀವು. ಇಲ್ಲಿ ಈಕಿ ನೋಡ್ರಿ ನಮ್ಮ ಬಿಬಿ ಜೇರಾರೀಕಿ. ಇವತ್ತು ನಾನು ಫ್ರೆಂಡ್ಸ ಇಡೀ ಫ್ಯಾಮ್ಲಿ ಪರಿಚಯನ ನಿಮಗೆ ಮಾಡಿಸ್ಕೊಟ್ಟಿನಿ ಫ್ರೆಂಡ್ಸ. ನಿಮಗೂ ಖುಷಿಯಾಗೈತಿ ಅಂತ ಅನ್ಕೊತೀನಿ, ನಿಮಗೂ ಖುಷಿಯಾಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಅವಸ್ಥಾ ನನ್ನ ಚಾನಲ್ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿರಿ, ಲೈಕ್ ಕೊಡ್ದಂತ ಮರೆಯಕ್ಕೆ ಹೋಗಬೇಡಿ ಫ್ರೆಂಡ್ಸ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.